ಚಿಕ್ಕೋಡಿ ಸದಲ್ಗಾ ಮಂಡಲದ ಮಹಿಳಾ ಮೋರ್ಚಾದ ಮೊದಲ ಕಾರ್ಯಕಾರಿಣಿ ಸಭೆ ಜರುಗಿತು. ಚಿಕ್ಕೋಡಿ ಸದಲ್ಗಾ ಮಂಡಲದ ಮಹಿಳಾ ಮೋರ್ಚಾದ ಮೊದಲ ಕಾರ್ಯಕಾರಿಣಿ ಸಭೆ ಜರುಗಿತು. ಕಾರ್ಯಕ್ರಮವು ಮಹಿಳಾ ಮೋರ್ಚಾದ ಸಹೋದರಿಯರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಗಣ್ಯಮಾನ್ಯರು ಭಾರತ ಮಾತೆಯ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿದರು. ಚಿಕ್ಕೋಡಿ ಸದಲ್ಗಾ ಮಂಡಲದ ಅಧ್ಯಕ್ಷರಾದ ಶಕುಂತಲಾ ಡೋನ್ವಾಡೆ ಅವರು ಮಹಿಳಾ ಮೋರ್ಚಾದ ಕೆಲಸ ಕಾರ್ಯಕ್ರಮಗಳನ್ನು ಪ್ರಾಸ್ತಾವಿಕವಾಗಿ ತಿಳಿಸಿಕೊಟ್ಟರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಕಿಮಠ ಅವರು ಮಾತನಾಡುತ್ತಾ, ರಾಜಕೀಯ ರಂಗದಲ್ಲಿ ಮಹಿಳೆಯರ ಸ್ಥಾನಮಾನಗಳನ್ನು ಸವಿಸ್ತಾರವಾಗಿ ಹೇಳಿ, ಮಹಿಳೆಯರು ಒಂದು ಮನೆಯನ್ನು ಮಾತ್ರ ನಿಭಾಯಿಸಲು ಇಲ್ಲ, ಅವರು ರಾಜಕೀಯ ರಂಗವನ್ನು ಚೆನ್ನಾಗಿ ನಿಭಾಯಿಸಬಲ್ಲರು ಎಂದು ಹೇಳಿದರು. ವೆಬ್ಸೈಟ್ ಮುಖಾಂತರ ಕೇಂದ್ರ ಮತ್ತು ರಾಜ್ಯದ ಯೋಜನೆಗಳು, ಮಹಿಳೆಯರಿಗಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಹಿಳಾ ಮೋರ್ಚಾ ಇವತ್ತು ಮಾಡಬೇಕಾಗಿದೆ. ನಾವು ಬರೀ ಚುನಾವಣೆ ಪ್ರಚಾರಕ್ಕಾಗಿ ಸಭೆ ಸಮಾರಂಭಗಳಿಗಾಗಿ ಅವರನ್ನು ಕರೆಯದೆ ಕೇಂದ್ರ ಮತ್ತು ರಾಜ್ಯದ ಯೋಜನೆಗಳನ್ನು ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ಬಡವ ಮಹಿಳೆಗೆ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ ಕೆಲಸಗಳನ್ನು ಮಾಡಿದಾಗ ಮಾತ್ರ ಮಹಿಳೆಯರು ಸಹಿತ ಪೂರಕವಾಗಿ ಪಕ್ಷ ಸಂಘಟನೆಗೆ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ. ಪಕ್ಷ ಬರೀ ಸಾಂದರ್ಭಿಕವಾಗಿ ಮಹಿಳೆಯರನ್ನ ಚುನಾವಣೆ ಕೆಲಸಗಳಿಗಾಗಿ ಅಥವಾ ಸಭೆಗಳಿಗಾಗಿ ಅವರನ್ನ ಕರೀತಾರೆ ಅಂತಕ್ಕಂಥ ಭಾವನೆ ಬರಬಾರದು. ಪಕ್ಷ ಮಹಿಳೆಯರ ಸ್ವಾವಲಂಬನೆಗಾಗಿ ಸರ್ಕಾರ ರೂಪಿಸತಕ್ಕಂಥ ಯೋಜನೆಗಳನ್ನ ಅವರಿಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿಯನ್ನು ಸಹಿತ ಯಶಸ್ವಿಯಾಗಿ ನಿರ್ವಹಿಸುತ್ತದೆ ಅಂತಕ್ಕಂಥ ಭಾವನೆ ನಮ್ಮ ಮಹಿಳಾ ಸಹೋದರಿಯರಿಗೆ ಬರ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಪ್ರೇಮಾ ಭಂಡಾರಿ ಅವರು ಮಾತನಾಡುತ್ತಾ, ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿ ಅವರ ಕೆಲಸ ಕಾರ್ಯಗಳನ್ನು ತಿಳಿಸಿ ಪ್ರೋತ್ಸಾಹಿಸಿದರು. ಸೊ ಅಲ್ಲಿ ಶಕುಂತಲಾ ಅವರೇ, ಅವ್ರ ಮಹಾಶಕ್ತಿ ಕೇಂದ್ರಕ್ಕ ನೀವು ಅವ್ರನ್ನ ಪ್ರಭಾರಿ ಅಂತ ನೇಮಕ ಮಾಡ್ಬೇಕು. ಆ ಶಕ್ತಿ ಕೇಂದ್ರಕ್ಕ 8 ಜನರನ್ನ ಪ್ರಭಾರಿ ಅಂತ ನೇಮಕ ಮಾಡ್ಬೇಕು. ಅಂದ್ರೆ ಸರ್ ಹೇಳಿದ್ರಲ್ಲ, ನಾವು ಬೂತ್ವರೆಗೆ ಈ ಸಂಘಟನೆ ಆಗ್ಬೇಕಂತ. ನೀವು ಅಲ್ಲಿ ಪ್ರಭಾರಿ ಅಂತ ಮಾಡಿದ ಮೇಲೆ ಅವರು ಪ್ರತಿ 15 ದಿವಸಕ್ಕೆ ಒಮ್ಮೆ ಆ ಶಕ್ತಿ ಕೇಂದ್ರಕ್ಕನ್ನ ಹೋಗುವಂತ ಕಾರ್ಯ ಅವ್ರಗಳಿಂದ ಆಗ್ಬೇಕು. ಆ ಶಕ್ತಿ ಕೇಂದ್ರದೊಳಗ ಬೂತಿಗೆ ನಮ್ಮ 5 ಜನರನ್ನ ಜೋಡಣೆ ಮಾಡುವಂತ ಕಾರ್ಯನ ಈಗಾಗಲೇ ಕೊಟ್ಟಿದೆ. ಮಹಾಶಕ್ತಿ ಕೇಂದ್ರಕ್ಕೆ 20 ಜನ, ಶಕ್ತಿ ಕೇಂದ್ರಕ್ಕೂ 20 ಜನ. ಈ ಕಾರ್ಯ ಯಾಕೆ ಕೊಟ್ಟಿದೆ ಅಂತಂದ್ರ, ನಾವು ಮಹಿಳೆಯರ ಕೀ ವೋಟರ್ಸ್ ಹಾಗೂ ಸ್ಲಮ್ಗಳಿಗೆ ನಾವು ಹೋಗಿ ತಲುಪಬೇಕಾಗಿದೆ. ಅವ್ರಿಗೆ ನಮ್ಮ ಕೇಂದ್ರದ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಅವ್ರ ಮಟ್ಟ ನಾವು ತಲುಪಿಸ್ಬೇಕಾಗಿದೆ. ಆ ಕಾರ್ಯಗಳನ್ನ ತಲುಪಿಸ್ಬೇಕಂದ್ರೆ ನಮ್ಗೆ ಇದು ಟೀಮು ಬಹಳ ಮುಖ್ಯ ಇದೆ. ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಶಾಂಭವಿ ಅಶ್ವತ್ಪುರ್ ಅವರು ಮಾತನಾಡಿದರು. ಇದು ಅನೌನ್ಸ್ ಆಗಿದ್ದ 4 ದಿವಸದಿಂದ ಹಿಂದೆ, ಆದ್ರೆ ಯಾವಾಗ ನಂದು ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷ ಅಂತ ಅನೌನ್ಸ್ಮೆಂಟ್ ಆಗಿದೆ 22 ಜೂನ್ಗೆ, ಅವಾಗಿಂದ ನನ್ನ ಜೊತೆಗೆ ಹಗಲು ರಾತ್ರಿ ಕೆಲಸ ಮಾಡಿ ನನಗೆ ಹೆಲ್ಪ್ ಮಾಡಿ ಇವತ್ ನಾನು ಒಂದು ಸ್ಥಾನಮಾನ ಗಳಿಸಿದ್ದೀನಿ ಜಿಲ್ಲೆಯಲ್ಲಿ, ಒಂದು ಆಕ್ಟಿವ್ ಮಹಿಳಾ ಮೋರ್ಚಾ ಅಂತ. ಅದಕ್ಕೆ ನೀವೆಲ್ಲ ಕಾರಣ. ನೀವು ಅವಾಗಿಂದ ಕೆಲಸ ಮಾಡ್ತಾ ಇದ್ರಿ ನನ್ನ ಜೊತೆ, ಅನೌನ್ಸ್ಮೆಂಟ್ ಆಗಿರ್ಲಿಲ್ಲ, ಆದ್ರೆ ಎಲ್ಲಾ ಕೆಲಸಗಳನ್ನು ನೀವೇ ಮಾಡಿದ್ದೀರಾ. ನಿಮ್ಮಿಂದಾನೇ ಇದು ಒಂದ್ ಎಲ್ಲಾ ಕಡೆಗೂ ಬಹಳಷ್ಟು ಹೆಲ್ಪ್ ಮಾಡಿ ಎಲ್ಲಾನು ಮಾಡಿದೀರಾ. ಅದಕ್ಕೆ ಇವಾಗ ನನಗೆ
ಭಾಜಪ ಅಂದ್ರೆ ಏನು, ಮಹಿಳಾ ಮೋರ್ಚಾ ಅಂದ್ರೆ ಏನು ಅಂತ ನಿಮ್ಗೆ ಹೇಳ್ಬೇಕಂತ ಏನಿಲ್ಲ. ಯಾಕಂದ್ರೆ ಪ್ರತಿ ಕಡೆನೂ ನೀವ್ ನನ್ ಜೊತೆ ಇದ್ರಿ, ನೀವ್ ನಿಮ್ಗೆಲ್ಲ ಗೊತ್ತಿದೆ ಯಾವ ತರ ಕೆಲಸ ಮಾಡ್ಬೇಕು, ಪ್ರೋಟೋಕಾಲ್ ಏನಿದೆ ಎಲ್ಲ ಗೊತ್ತಿದೆ. ಇದು ಫಸ್ಟ್ ಟೈಮ್ ಕಾರ್ಯಕಾರಣ ಆಗ್ತಾ ಇದೆ ಅಷ್ಟೇ. ಆದ್ರೆ ಈ ತರ ನೀವು ಕಾರ್ಯಕಾರಿಣಿ, ನನ್ನ ಜಿಲ್ಲಾ ಕಾರ್ಯಕಾರಣ, ಮೂರ್ನಾಲ್ಕು ಜಿಲ್ಲಾ ಕಾರ್ಯಕಾರಣಿ ಬಹಳ ಸಕ್ಸಸ್ಫುಲ್ ಆಗಿ ನಡೆಸಲಿಕ್ಕೂ ನಿಮ್ದೆ ಕೈ ಇತ್ತು, ನೀವೇ ಎಲ್ಲ ಸೇರ್ ಮಾಡಿದ್ದೀರಾ. ನಿಮ್ಮಿಂದಾನೆ ಇವತ್ತು ನಾವೆಲ್ಲ ಒಂಥರ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಜಗತ್ತಲ್ಲೇ ಅತಿ ದೊಡ್ಡ ಪಾರ್ಟಿ, ಅದರಲ್ಲೂ ಮಹಿಳೆಯರಿಗೆ ಯಾವ ಪಕ್ಷದಲ್ಲಿ ಸಂಘಟನೆಯಲ್ಲಿ ಒಂದು ಪರ್ಸೆಂಟೇಜ್ ರಿಸರ್ವೇಷನ್ ಇದೆ ಅದು ಬರೀ ಭಾರತೀಯ ಜನತಾ ಪಕ್ಷದಲ್ಲಿ. ಭಾರತೀಯ ಜನತಾ ಪಕ್ಷದಲ್ಲಿ ಮಹಿಳೆಯರಿಗೂ ಕೂಡ 33% ರಿಸರ್ವೇಷನ್ ಇದೆ, ಬೇರೆ ಯಾವ ಪಕ್ಷದಲ್ಲಿ ಈ ಸಂಘಟನಾತ್ಮಕ ರಿಸರ್ವೇಷನ್ ಇಲ್ಲ. ಸೊ ಇದು ನಮ್ಗೆ ಎಷ್ಟು ದೊಡ್ಡ ಸೌಭಾಗ್ಯ, ಈ ತರ ಒಂದು ಪಕ್ಷಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದು ಎಂತ ಪಕ್ಷ, ಯಾವ ಪಕ್ಷದ ಸ್ಥಾಪನೆ ನಮ್ಮ ರಾಷ್ಟ್ರದ ಒಂದು ಏಳಿಗೆಗಾಗಿ, ನಮ್ದೊಂದು ಸಮೃದ್ಧ ರಾಷ್ಟ್ರ ಆಗ್ಬೇಕು, ವಿಶ್ವಗುರು, ನನ್ನ ದೇಶ ವಿಶ್ವಗುರು ಆಗ್ಬೇಕು, ಈ ಒಂದು ವಿಚಾರ ಇಟ್ಕೊಂಡು ಸ್ಥಾಪನೆ ಆಗಿರುವಂತ ಪಕ್ಷಕ್ಕೆ ನಾವಿವತ್ತು ಕಾರ್ಯಕರ್ತ ಅಂತ ಪದಾಧಿಕಾರಿ ಅಂತ ಜವಾಬ್ದಾರಿ ತಗೊಳ್ತಾ ಇದ್ದೀವಿ, ಜೋಡಿಸ್ಕೊಳ್ತಾ ಇದ್ದೀವಿ. ಇನ್ನೊಂದು ಎಷ್ಟು ದೊಡ್ಡ ಸೌಭಾಗ್ಯ. ಈ ಸಂದರ್ಭದಲ್ಲಿ ಸತೀಶ್ ಅಪ್ಪಾಜಿಗೋಳ್, ಸಂಜಯ್ ಪಾಟೀಲ್, ಅಪ್ಪಾಸಾಹೇಬ್ ಚೌಗ್ಲೆ, ವಿಕ್ರಾಂತ್ ದೇಸಾಯಿ, ಪ್ರವೀಣ್ ಮಹಾಜನ್ ಮುಂತಾದವರು ಉಪಸ್ಥಿತರಿದ್ದರು.